ಅರ್ಧ ಗಂಟೆಗೂ ಹೆಚ್ಚು ಕಾಲ ಅವರಿಬ್ಬರು ಮಾತುಕತೆ ನಡೆಸಿದ್ರು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರ ಮೇಲೆ ಮುನಿಸ್ಕೊಂಡಿದ್ದಾರೆ ಎಸ್ ಮುನಿಯಪ್ಪನವರು ಆ ಮುನಿಸು ಬೆನ್ನಲ್ಲೇ ಜೆಡಿಎಸ್ ಮತ್ತು ಬಿಜೆಪಿಯಿಂದ ಆಹ್ವಾನ ಕೂಡ ಇದೆ ಈಗ ಸುಧಾಕರ್ ಅವರನ್ನು ಭೇಟಿ ಮಾಡಿ ಬಂದಿರೋದು ಒಂದು ಕುತೂಹಲ ಗೆಲ್ಲಿಸ್ತಾ ಇದೆ ರಮೇಶ್ ಕುಮಾರ್ ಶ್ರೀನಿವಾಸ್ ನಗರ್ ಪುರ ಕೋಲಾರ ಭಾಗದ ನಾಯಕರನ್ನ ಹಣಿಯೋದಕ್ಕೆ ಸುಧಾಕರ್ ಅವರ ರಣತಂತ್ರ ಇರಬಹುದು ಅಂತ ಚರ್ಚೆ ಆಗ್ತಿದೆ ಅಲ್ಲಿ ಬಿಜೆಪಿಯನ್ನ ಬೆಳೆಸುವಂತಹ ಪ್ಲಾನ್ ಇದು ಸತತ ಒಂದು ಆರು ಏಳು ಸರಿ ಗೆದ್ದಿರೋರು ಸಂಸದರಾಗಿದ್ದವರು ಮುನಿಯಪ್ಪನವರು ಲಾಸ್ಟ್ ಟೈಮ್ ಸೋತ್ಪುಟ್ರು ಅದು ಇರುವಂತಹ ಬೆಳವಣಿಗೆ ಮಾಹಿತಿ ಒಬ್ಬ ಹಿರಿಯ ಕಾಂಗ್ರೆಸ್ನ ರಾಜಕಾರಣಿ ಇದೀಗ ಬಿಜೆಪಿಯ ಮಿನಿಸ್ಟರ್ನ ಸಚಿವರನ್ನ ಭೇಟಿ ಮಾಡೋದು ಕುತೂಹಲಕ್ಕೆರಳಿಸ್ತಾ ಇದೆ ಗೋ ಲೈವ್ ನನ್ನ ಸೌದ್ಯೋಗಿ ಔಟ್ಪುಟ್ ಎಡಿಟರ್ ನ್ಯೂಸ್ ಡೆಸ್ಕಿಂದ ಮಧು ಯಮುತ್ತವಳ್ಳಿ ಲೈವ್ ಜಾಯಿನ್ ಆಗ್ತಿದ್ದಾರೆ ಗುಡ್ ಆಫ್ಟರ್ನೂನ್ ಮಧು ಏನು ಕೋಯಿನ್ಸಿಡೆನ್ಸ್ ಅಲ್ಲ ಇವತ್ತು ಅಲ್ಲಿ ನೋಡಿದ್ರೆ ಗುಲಾಮ್ ನಬಿ ಆಜಾದ್ ಹಿರಿಯ ಕಾಂಗ್ರೆಸ್ ಧೂರೀಣರು ಇಲ್ಲಿ ನೋಡಿದ್ರೆ ಮುನಿಯಪ್ಪನವರು ಒನ್ಸ್ ಅಗೈನ್ ಹಿರಿಯ ಕಾಂಗ್ರೆಸ್ನ ಒಬ್ಬ ವ್ಯಕ್ತಿ ಅಫ್ಕೋರ್ಸ್ ಕಳೆದ ಬಾರಿ ಸೋತಿದ್ದು ಬಿಟ್ರೆ ನಾನ್ ಸ್ಟಾಪ್ ಗೆಲ್ತನೇ ಅಂತ ಒಬ್ಬ ಸಂಸದೀಯ ಪಟು ಎಗೈನ್ ಅವರು ಈ ಥರ ಭೇಟಿ ಮಾಡಿರೋದು ನೋಡಿದ್ರೆ ಇಲ್ಲೇನೋ ಮತ್ತೆ ಸರಿ ಹೋಗ್ತಿಲ್ಲ ಏನೋ ನಡೀತಾ ಇದೆ ಅಂತ ಆದರೆ ಬೇರೆ ಮಾಹಿತಿ ಪ್ರಕಾರ ಕಾಂಗ್ರೆಸ್ನವರು ಇದು ಎಕ್ಸ್ಪೆಕ್ಟೆಡು ಅಂತಾರೆ ಇದನ್ನು ನೀವು ಹೇಗೆ ನೋಡ್ತೀರಾ ಕಾಂಗ್ರೆಸ್ನಲ್ಲಿ ರಾಜ್ಯ ರಾಜಕಾರಣದಲ್ಲಿ ಏನು ನಡೆಯುವ ಸಾಧ್ಯತೆ ಮುಂದಿನ ದಿನಗಳಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಮಧು ಹರೀಶ್ ಈಗ ಕಳೆದ ಬಾರಿ ಏನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಏಳು ಸಲ ಗೆದ್ದಿದ್ದಂತ ಮುನಿಯಪ್ಪ ಅವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಯಾವಾಗ ಸೋತ್ರೋ ಆವಾಗಿಂದಲೇ ಇದು ಶುರುವಾಯಿತು ರಮೇಶ್ ಕುಮಾರ್ ವರ್ಸಸ್ ಮುನಿಯಪ್ಪ ಅನ್ನುವಂಥದ್ದು ಸೊ ಇದು ಬರೀ ಕೋಲಾರ ಅಷ್ಟಕ್ಕೆ ಸೀಮಿತ ಆಗಿಲ್ಲ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎರಡೂ ಕೂಡ ಅಕ್ಕಪಕ್ಕ ಇರುವಂತಹ ಜಿಲ್ಲೆಗಳು ಎರಡಿದ್ರು ಕೂಡ ಪರಸ್ಪರ ಪ್ರಭಾವ ಇರುವಂತಹ ರಾಜಕಾರಣ ಇದೆ ಸೊ ಅಲ್ಲಿಯ ರಾಜಕಾರಣಿಯವರು ಇಲ್ಲಿ ಮೇಲೆ ಮತ್ತು ಈ ಜಿಲ್ಲೆಯ ರಾಜಕಾರಣ ಆ ಜಿಲ್ಲೆಯ ಮೇಲೆ ಪ್ರಭಾವ ಬೀರುವಂತದ್ದು ಲಾಗಾಯತಿನಿಂದಲೂ ಕೂಡ ನಡ್ಕೊಂಡ್ ಬಂದಿದೆ ಅದರಲ್ಲೂ ಕೂಡ ಯಾವಾಗ ಬಿಜೆಪಿಗೆ ಸುಧಾಕರ್ ಬಂದ್ರು ಮತ್ತಷ್ಟು ಅರ್ಥಮೆಟಿಕ್ ಚೇಂಜ್ ಆಗಿದೆ ಸೊ ಈಗಾಗಲೇ ರಮೇಶ್ ಕುಮಾರ್ ಅವರು ಶ್ರೀನಿವಾಸ ಗೌಡ ಅವರನ್ನ ಕರ್ಕೊಂಡಿದ್ದಾಗಿರ್ಬೋದು ಅಥವಾ ಜೆ ಜೆಡಿಎಸ್ ಇಂದ ಮತ್ತು ಕೊತ್ತೂರು ಮಂಜುನಾಥ್ ಇರ್ಬೋದು ಎಂ ಸಿ ಸುಧಾಕರ್ ಇರ್ಬೋದು ಇವರುಗಳನ್ನ ಏನು ಇಂಪೋರ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಈಗಾಗಲೇ ಮುನಿಯಪ್ಪ ಅವರು ನನ್ನ ಸೋಲಿಗೆ ಕಾರಣ ಆಗಿರುವಂತಹ ರಮೇಶ್ ಕುಮಾರ್ ಕೈಗೆ ಮತ್ತಷ್ಟು ಅಧಿಕಾರವನ್ನು ಕೊಟ್ಟು ನನ್ನ ಸೋಲಿಗೆ ಯಾರು ಕಾರಣ ಆಗಿದ್ರು ಅದೇ ನಾಯಕರುಗಳನ್ನ ಹೈಕಮಾಂಡ್ ನಾಯಕರ ಮುಂದೆ ಇವರು ಪಕ್ಷ ಸೇರ್ಪಡೆಯನ್ನು ಮಾಡಿದ್ದಾರೆ ದೆಹಲಿಯಲ್ಲಿ ಸೊ ಇಂಥ ಒಂದು ಸಂದರ್ಭದಲ್ಲಿ ನನ್ನ ಅಸ್ತಿತ್ವ ಏನು ನನ್ನ ಮಹತ್ವ ಏನು ಈ ಪಕ್ಷದಲ್ಲಿ ಇಷ್ಟು ಹಿರಿಯ ಸಂಸದನಾಗಿ ಅಥವಾ ಇಷ್ಟು ಹಿರಿಯ ನಾಯಕನಾಗಿ ಒಂದು ದಲಿತ ಸಮುದಾಯದ ಪ್ರಬಲ ನಾಯಕನಾಗಿ ನನ್ನ ಮಾತಿಗೆ ಬೆಲೆ ಇಲ್ಲ ಸೊ ಅದು ಸಿಗುತ್ತೋ ಬಿಡುತ್ತೋ ಮುಖ್ಯಮಂತ್ರಿ ಸ್ಥಾನ ಅಂತ ಬಂದಾಗಲೆಲ್ಲ ಪರಮೇಶ್ವರು ಖರ್ಗೆ ಹೆಸರುಗಳು ಬಂದಾಗ ಅಲ್ಲಲ್ಲಿ ಮುನಿಯಪ್ಪ ಅವರ ಹೆಸರು ಕೂಡ ಬರ್ತಾ ಇತ್ತು ಸೊ ಬಂದಾಗ ಒಂದು ಅರ್ಹತೆ ಇದೆ ಗೆಲ್ಲುವ ಶಕ್ತಿ ಮತ್ತು ನಾಯಕತ್ವದ ವರ್ಚಸ್ಸು ಪಕ್ಕ ಆದರೆ ಈ ಸಂದರ್ಭದಲ್ಲಿ ಅಂತಹ ಒಂದು ರೇಸ್ ಅಲ್ಲಿ ಹೆಸರು ಕೇಳಿ ಬರುವಂತಹ ವ್ಯಕ್ತಿ ನನ್ನ ಹೆಸರು ಅಂತಹ ವ್ಯಕ್ತಿ ನಾನು ನನ್ನನ್ನೇ ಏನು ಅವಗಣನೆ ಮಾಡಿ ನನ್ನ ಸೋಲ್ಸದಂತವನ್ನ ಕರ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ವಿಚಾರದಲ್ಲಿ ರಮೇಶ್ ಕುಮಾರ್ ವಿರುದ್ಧ ಆರಂಭದಿಂದನೂ ಕೂಡ ವಾಗ್ದಾಳಿಗಳನ್ನು ಬಹಿರಂಗವಾಗಿ ಮಾಡ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ಮಾಧ್ಯಮಗಳಿಗೆ ರಿಜಿಸ್ಟರ್ ಆಗೋ ರೀತಿ ಇನ್ನೊಂದು ಕಡೆ ಶತ್ರು ಶತ್ರು ಮಿತ್ರ ಅನ್ನೋ ರೀತಿ ಈಗಾಗಲೇ ಸುಧಾಕರ್ಗೂ ಕೂಡ ರಮೇಶ್ ರಮೇಶ್ ಕುಮಾರ್ ಅವರ ಮೇಲೆ ಸಿಟ್ಟಿದೆ ಸೊ ಅಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ರಮೇಶ್ ಕುಮಾರ್ ವರ್ಸಸ್ ಸುಧಾಕರ್ ಅನ್ನುವಂಥ ಸಂದರ್ಭ ಬಂದಲ್ಲಿ ಸೊ ಈ ಒಂದು ಸಾಂದರ್ಭಿಕವಾಗಿ ಸುಧಾಕರ್ ಕೂಡ ಅದನ್ನು ಬಳಸ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಯಾಕಂದ್ರೆ ಅವರು ನನ್ನ ದಾರಿ ನನಗೆ ಅನ್ನುವಂತ ಒಂದು ಸಂದೇಶವನ್ನು ಈಗಾಗಲೇ ಮುನಿಯಪ್ಪ ಕೊಟ್ಟಿದ್ರು ಸೊ ಅದನ್ನ ಇಟ್ಕೊಂಡು ಜೆಡಿಎಸ್ ಕೂಡ ಪ್ರಯತ್ನವನ್ನು ಮಾಡ್ತಾ ಇದೆ ಸೆಳೆಯಬಹುದಾ ಮುನಿಯಪ್ಪ ಅವರನ್ನ ಅಂತ ದೇವೇಗೌಡರ ಕಡೆಯಿಂದನೇ ಪ್ರಯತ್ನ ಆಗ್ತಾ ಇದೆ ಸುದ್ದಿ ಆಗಿತ್ತು ಸೊ ಈ ಈ ಸಂದರ್ಭದಲ್ಲಿ ಹಳೆ ಮೈಸೂರಲ್ಲಿ ಕೆಲವು ನಾಯಕರುಗಳಿಗೆ ಏನು ಯೋಗೇಶ್ವರ್ ಇರ್ಬೋದು ಬೇರೆ ಬೇರೆ ನಾಯಕರುಗಳು ಹಳೆ ಮೈಸೂರಲ್ಲಿ ಪಕ್ಷ ಸಂಘಟನೆ ಮಾಡಬೇಕು ಅನ್ನೋ ಕಾರಣಕ್ಕೆ ಹೈಕಮಾಂಡ್ ಪಕ್ಷದ ಪರವಾಗಿ ಏನು ಬಿಜೆಪಿ ಕಡೆಯಿಂದ ಕೆಲವು ಶಾಸಕರುಗಳಿಗೆ ನಾಯಕರುಗಳಿಗೆ ಟಾಸ್ಕ್ ಅನ್ನ ಕೊಟ್ಟಿದೆ ಅಂತ ಹೇಳಲಾಗ್ತಿದೆ ಅದರ ಒಂದು ಭಾಗವಾಗಿ ನೋಡೋದಾದ್ರೆ ತಮ್ಮ ಸ್ಟೇಚರ್ ಅನ್ನು ಹೆಚ್ಚಿಸಿಕೊಳ್ಳಿ ಸುಧಾಕರ್ ಕೂಡ ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಒಂದು ಮತ್ತೆ ಅಧಿಕಾರಕ್ಕೆ ಬರಬೇಕು ಅಥವಾ ಕೂಡ ಆ ಭಾಗದಲ್ಲಿ ನಾವು ಕೂಡ ಗೆಲ್ಲಬೇಕು ವರ್ಕ್ ಆಗುತ್ತೆ ಲಾಜಿಕ್ ವರ್ಕ್ ಆಗುತ್ತೆ ಒನ್ ಪ್ಲಸ್ ಒನ್ ಆಫರ್ ಬೇರೆ ಇದೆ ಅವರ ಮಗಳು ರೂಪ ಇದ್ದಾರೆ ಅವರು ಕೂಡ ಏನು ಗೆಲ್ಲುವಂತ ಕ್ಯಾಂಡಿಡೇಟ್ ಅವರ ಪ್ರಭಾವ ಖಂಡಿತ ಮುನಿಯಪ್ಪ ಅವರು ಸೋತಿರಬಹುದು ಮತಗಳ ವಿಚಾರದಲ್ಲಿ ಒಂದಷ್ಟು ಪ್ರಭಾವ ಇದೆ ಆದ್ರೆ ಕೆಲವು ಬೆಂಬಲಿಗರು ನಾವು ಅವರು ಜೆಡಿಎಸ್ಗೆ ಹೋದ್ರೆ ಸಂಪೂರ್ಣ ಸಹಕಾರ ಕೊಡ್ತೀವಿ ಬಿಜೆಪಿಗೆ ಹೋದ್ರೆ ಡೌಟ್ ಅನ್ನುವಂತ ಒಂದು ಮಾತುಗಳು ಕೂಡ ಕಾರ್ಯಕರ್ತರ ಮಟ್ಟದಲ್ಲಿ ಬಿಜೆಪಿ ಮುನಿಯಪ್ಪ ಅವರ ಬೆಂಬಲಿಗರ ಮಟ್ಟದಲ್ಲಿ ಇದೆ ಆದ್ರೆ ಈ ಒಂದು ಹಂತದಲ್ಲಿ ಗೆಲ್ಲುವ ಕುದುರೆ ಯಾರು ಅನ್ನೋ ಒಂದು ಲೆಕ್ಕಾಚಾರ ಹಾಕಿದ್ರೆ ಕಾಂಗ್ರೆಸ್ ಅಲ್ಲಿ ಉಳಿಯಲಿಕ್ಕೆ ಅವರ ಹತ್ರ ಕಾರಣಗಳಿಲ್ಲ ಸೊ ಈಗಾಗಲೇ ಗುಲಾಮ್ ನಬಿ ಆಜಾದ್ ಅವರಿಂದ ಹಿಡಿದು ಮುನಿಯಾಪ್ರಿಗೆ ಎಲ್ಲ ಹಿರಿಯ ನಾಯಕರು ಕೂಡ ಇದೇ ತಲೆಯಲ್ಲಿರೋದು ಇನ್ನು ಎಸ್ಗೆ ಹೋಗ್ಲಿಕ್ಕೆ ಮುಂದಿನ ಅವಕಾಶಗಳು ಯಾವ ರೀತಿ ಅನ್ನೋದ್ರ ಬಗ್ಗೆ ಭದ್ರತೆ ಸೆಕ್ಯೂರಿಟಿ ಅಥವಾ ಯಾವುದೇ ರೀತಿಯಾದಂಥ ವಿಶ್ವಾಸ ಇಲ್ಲ ಸೊ ಉಳಿದಿರುವಂಥ ಆಯ್ಕೆ ಅದರಲ್ಲೂ ಕೂಡ ಅಪಾಯಮಾನವಾಗಿರುವಂಥ ಆಯ್ಕೆ ಅಂತಂದ್ರೆ ಖಂಡಿತ ಬಿಜೆಪಿ ಈಗಾಗಲೇ ಹೋಗಿರೋಂಥ ವಲಸಿಗರಿಗೆ ಏನೆಲ್ಲ ಲೆಕ್ಕಾಚಾರಗಳು ಅಥವಾ ಏನೆಲ್ಲ ಲಾಭಗಳು ಸಿಕ್ಕಿದೆ ಅನ್ನೋವಂಥ ಎಲ್ಲ ಲೆಕ್ಕಾಚಾರಗಳನ್ನು ನೋಡಿದ್ರೆ ಖಂಡಿತ ಇದು ಬಿಜೆಪಿ ಆಯ್ಕೆ ಒಳ್ಳೆ ಆಯ್ಕೆ ಆಗಬಹುದು ಒಂದು ಲೆಕ್ಕಾಚಾರವನ್ನು ಮಾಡ್ತಿರಬಹುದು ಆ ಲೆಕ್ಕಾಚಾರವನ್ನು ತಮ್ಮ ಪಕ್ಷದ ಪರವಾಗಿ ಮತ್ತು ತಮ್ಮ ಪರವಾಗಿ ತಮ್ಮ ಸ್ಟೇಚರ್ ಅನ್ನ ಹಳೆ ಮೈಸೂರಲ್ಲಿ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಅಂತ ಬಂದಾಗ ತಮ್ಮ ನಾಯಕತ್ವವನ್ನು ಗ್ರೂಮ್ ಮಾಡಿಕೊಳ್ಳಿ ಸುಧಾಕರ್ ಅವರು ಕೂಡ ಬಳಸಿಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ ಕಾಣಿಸ್ತಾ ಇದೆ ಒಂದ್ ಕಡೆ ಈಗಾಗಲೇ ಮುನಿಯಪ್ಪ ಬಿಜೆಪಿ ಸೋಲಿಸಿದೆ ಇನ್ನೊಂದ್ ಕಡೆ ಈ ಕಡೆ ರಮೇಶ್ ಕುಮಾರ್ ಟಾರ್ಗೆಟ್ ಮಾಡಿ ಶ್ರೀನಿವಾಸಪುರ ಆ ಭಾಗವನ್ನು ಕೈಗೆತ್ಕೊಂಡ್ರೆ ಚಿಕ್ಕಬಳ್ಳಾಪುರ ನಮ್ಮ ಕೈಲಿದ್ರೆ ಒಂದ್ ಅರ್ಥದಲ್ಲಿ ಸುಧಾಕರ್ ಅವರಿಗೆ ಮತ್ತಷ್ಟು ಬಲ ಬಂದಂಗತ್ತಾಗ ಖಂಡಿತ ಈಗ ಹಳೆ ಮೈಸೂರಲ್ಲೇ ಅವರು ಈಗ ಇಡೀ ಏನು ಚಾಮರಾಜನಗರದಿಂದ ಕೋಲಾರ ಮೈಸೂರು ತುಮಕೂರು ಅಂತೆಲ್ಲ ಬಂದಾಗ ಹಳೆ ಕೆಲವು ನಾಯಕರ ಮೇಲೆ ಕಣ್ಣಿಟ್ಟವರಂಥದ್ದು ಬಿಜೆಪಿ ಈಗಾಗಲೇ ಗೊತ್ತಿದೆ ಇಲ್ಲಿ ಬಂದರೆ ಮುದ್ದಾನಮೇಗೌಡ ಬೇಸರದಲ್ಲಿದ್ದಾರೆ ಕಾಂಗ್ರೆಸ್ ಡಿ ಕೆ ಬ್ರದರ್ಸ್ ವಿರುದ್ಧ ಟಿಕೆಟ್ ತಪ್ಪಿಸಿದ್ರು ದೇವೇಗೌಡ ತಂದು ಹಾಕಿದ್ರು ಮೈತ್ರಿ ಸರ್ಕಾರದಲ್ಲಿ ನನಗೆ ಕೊಟ್ಟ ಭರವಸೆ ಈಡೇರಿಸಿಲ್ಲ ಅಂತ ಈ ಕಡೆ ಮುನಿಯಪ್ಪ ಬೇಜಾರೇ ಬೇಸರದಲ್ಲಿ ಕೂತಿದ್ದಾರೆ ಮಂಡ್ಯದಲ್ಲಿ ಒಂದಷ್ಟು ಬೇಸರದ ಮನಸ್ಸುಗಳಿವೆ ಸೊ ಈ ಎಲ್ಲ ಲೆಕ್ಕಾಚಾರಗಳನ್ನು ಇಟ್ಟುಕೊಂಡು ಒಂದಷ್ಟು ಆಪರೇಷನ್ ಮಾಡಬೇಕು ಅನ್ನುವಂಥ ಒಂದು ಲೆಕ್ಕಾಚಾರಗಳು ಏನು ನಡೀತಾ ಇದೆ ಅದಕ್ಕೆ ಪೂರಕವಾಗಿ ಖಂಡಿತ ಭವಿಷ್ಯದಲ್ಲಿ ಪಕ್ಷವನ್ನು ಭದ್ರಗೊಳಿಸಿಕೊಳ್ಳಲಿಕ್ಕೆ ಹಳೆ ಬೇರೂರ್ಲಿಕ್ಕೆ ಇದು ಕೂಡ ಅನುಕೂಲ ಆಗುತ್ತೆ ಬೇಕಾಗ್ತಾರೆ ಮತ್ತು ಜೊತೆಗೆ ಸಿದ್ದರಾಮಯ್ಯ ವಿರುದ್ಧ ಹೇಗೆ ಇಬ್ರಾಹಿಂ ಪಿಕ್ ಮಾಡಿದಾಗ ಜೆಡಿಎಸ್ ಮುನಿಯಪ್ಪ ಅವರನ್ನು ಪಿಕ್ ಮಾಡಿದ್ರೆ ಖಂಡಿತ ಒಬ್ಬ ದಲಿತ ನಾಯಕ ಸಿದ್ದರಾಮಯ್ಯ ಈ ಒಂದು ಹಿಂದುಳಿದ ವರ್ಗದ ಅಹಿಂದ ನಾಯಕ ಅಂತ ಹೇಳಕೊಂಡು ದಲಿತ ನಾಯಕರನ್ನ ಬೆಳಿಲಿಕ್ಕೆ ಬಿಡಲಿಲ್ಲ ದಲಿತ ನಾಯಕರು ಪರಮೇಶ್ವರಿಂದ ಹಿಡಿದು ನನ್ನವರೆಗೆ ಎಲ್ಲರನ್ನೂ ಕೂಡ ಮುಗಿಸುವಂತ ಪ್ರಯತ್ನವನ್ನ ಸಿದ್ದರಾಮಯ್ಯ ಮಾಡಿದ್ರು ಒಂದು ಸಂದೇಶವನ್ನ ಬಿಜೆಪಿ ಯಶಸ್ವಿಯಾಗಿ ಇಂತಹ ನಾಯಕರುಗಳ ಮೂಲಕ ಬಹುದು ಹಾಗಾಗಿ ಇಂತಹ ನಾಯಕರುಗಳು ಅವರಿಗೆ ಒಳ್ಳೆ ಆಯ್ಕೆ ಆಗ್ತಾರೆ ಸೊ ಈ ಒಂದು ಲೆಕ್ಕಾಚಾರದಲ್ಲಿ ಈ ಒಂದು ಆಪರೇಷನ್ ನಡೀತಿರಬಹುದು ಇನ್ ಕೇಸ್ ಅವರು ಬಿಜೆಪಿ ಹೋಗೋದೇ ಆದ್ರೆ ಮೇ ಬಿ ಆ ಲಾಜಿಕ್ ವರ್ಕ್ ಆಗುತ್ತೆ ಅನ್ಸುತ್ತೆ ಥ್ಯಾಂಕ್ ಯು ಸೊ ಮಚ್ ಮಧು ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ